ಇವತ್ತು ಏನಾಗಿದೆ ಅಂತಂದ್ರೆ, ಜನಸಾಮಾನ್ಯರು ಯಾರು ಬದುಕ ಸ್ಥಿತಿನಲ್ಲೇ ಇಲ್ಲ. 7 ವರ್ಷದಿಂದ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ್ಗಿಂತಲೂ ಬೀದಿ ವ್ಯಾಪಾರಿಯಿಂದ ಹಿಡಿದು ಅಪ್ ಟು ಎಲ್ಲೇವರೆಗೆ ಅಂದ್ರೆ ಎಂತೆಂಥ ಉದ್ಯಮಿಗಳಿಂದ ಹಿಡಿದು ಅವ್ರು ಆಯ್ಕೆ ಮಾಡಿದಂಥ ಒಂದು 4-5 ಉದ್ಯಮಿಗಳಿಗೆ ಮಾತ್ರ ಫೇವರ್ ಅವ್ರ ಸರ್ಕಾರ. ಆದಾನಿ, ಅಂದಾನಿ, ಚೋಕ್ಸಿ ಇವರೆಲ್ಲ, ಇವ್ರಿಗೆ ಮಾತ್ರ ಅವ್ರ ಸರ್ಕಾರ ಅಂಬಾನಿ ಇಷ್ಟೇ. ಇಷ್ಟು ಬಿಟ್ಟರೆ ಈ ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ ವಿದೇಶಿ ಹಾಲ ನೀತಿ ಮಾಡಿರು ಮಾರಕಾತು, APMC ಕಾಯ್ದೆ ಮಾಡಿರು ಮಾರಕಾತು, ನಂತರ ಏನು ಮಾಡಿದರು, ಈಗ ಏನು ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ GST ಏರಿರು, ಅದು ಮಾರಕಾತು. ಪ್ರತಿಯೊಂದು ಯಾವುದೇ ವಿಚಾರವಾಗಿ ಎಲ್ಲ ಏರಿಕೆಯನ್ನು ಮಾಡಿದ್ದಾರೆ. ಪೆಟ್ರೋಲು, ಡೀಸಲ್ಲು, ಗ್ಯಾಸು, ಅಗತ್ಯ ವಸ್ತು ಕೂಡ ಎಲ್ಲ ಪ್ರತಿಯೊಂದು ಇಷ್ಟೊಂದು ಮಾಡಿದ್ದಾರೆ. ಆಮೇಲೆ ಹೋದ ವರ್ಷ March 24 ಯಾವುದೇ ಮಾನದಂಡ ಇಲ್ದಂಗೆ ಲಾಕ್ಡೌನ್ ಮಾಡಿದ್ರು. ಪ್ರತಿ ಇಡೀ ಇಂಡಿಯಾದಲ್ಲೇ ಆ ಥರ ಮಾಡಿ ಎಲ್ಲ ಲೇಬರ್ಸ್ಗೆ, ಏನು ಕೂಲಿ ಕಾರ್ಮಿಕರು ಇದ್ದಾರೆ, ಊಟ ಇಲ್ದಲೆ ನಡ್ಕೊಂಡು ಹೋಗಿ ಸತ್ತೋದ್ರು 1000 ಜನ. ಅದಕ್ಕೆ ಬೆಳಕು ಚೆಲ್ಲಿಲ್ಲ. ಇವತ್ತು ಉದಾಹರಣೆ ಹೇಳ್ತೀನಿ ಈ ಮಾಧ್ಯಮ ಮಿತ್ರರಿಗೆ, ಇವು ಇಷ್ಟು 1 ವರ್ಷ ಆಗೈತೆ ಕೊರೋನಾ ಬಂದು, ಇಡೀ ದೇಶದಲ್ಲಿ ಯಾವುದಾದ್ರೂ ನಮ್ಮ ಪ್ರಧಾನಮಂತ್ರಿಗಳು ಒಂದು ಆಸ್ಪತ್ರೆಗೆ ಹೋಗಿ ಒಬ್ಬ ಕೋವಿಡ್ ಪೇಷಂಟ್ನ ನೋಡಿದರೆ ನೀವು ಮಾಧ್ಯಮದಲ್ಲಿ ಬಿತ್ತರಿಸ್ರಿ ಹೇಳ್ರಿ, ನಾನು ಚಾಲೆಂಜ್ ಆಗ್ತೀನಿ. ಒಬ್ಬರೇ ಒಬ್ಬರು ಪೇಷಂಟ್ನ ಮಾತಾಡಿಸಿಲ್ಲ ಅವರು. ಹೋಗ್ಲಿ, ಅವ್ರು ಎಲ್ಲೆಲ್ಲೋ ಹಳ್ಳಿಗೆ ಬರೋದು ಬೇಡ, ರಾಜ್ಯಕ್ಕೆ ಬರೋದು ಬೇಡ, ರಾಷ್ಟ್ರ ರಾಜಧಾನಿ ಡೆಲ್ಲಿನಲ್ಲೇ ಏಮ್ಸ್ ಹಾಸ್ಪಿಟ್ಲ್ ಇದೆ, ಅಲ್ಲೇ ಹೋಗ್ಲಿ. MPಗಳು ಸತ್ತೋಗಿದ್ದಾರೆ, ನಮ್ಮ ಮೊನ್ನೆ ಕೇಂದ್ರ ಸಚಿವರಾದಂಥ ಸುರೇಶ್ ಅಂಗಡಿ ಅವರು ಸತ್ತೋದ್ರು, ಅವ್ರನ್ನ ಸಮೇತ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಮಾತಾಡ್ಸಕ್ಕೆ ಹೋಗಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದ ಜನಸಾಮಾನ್ಯರ ಒಂದು ಕಷ್ಟ ಸುಖಗಳು ಏನೂ ಗೊತ್ತಿಲ್ಲ, ಮೋಜು ಮಸ್ತಿ ಅಷ್ಟೇ. ಹಂಗಾಗಿ ಇಡೀ ಸರ್ಕಾರ ಈಗ ಕೋವಿಡ್ ಲಸಿಕೆನೂ ಅಷ್ಟೇ 600 ರೂಪಾಯಿ, 1200 ರೂಪಾಯಿ ಅಂತ ಹೇಳಿ ಮಾನದಂಡ ಸರ್ಕಾರ ಮಾಡಿದರು. ಅದ್ರ ಮಧ್ಯದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೈ ಮುಗಿಬೇಕು. ಇವತ್ತು ಇಂಟರ್ಫಿಯರೆನ್ಸ್, ಅವರು ಮಧ್ಯಪ್ರವೇಶ ಮಾಡಿ ವರದಿ ಕೇಳಿರು, ನೀವೆಷ್ಟು ಲಸಿಕೆ ಹಾಕಿದ್ದೀರಾ, ಎಷ್ಟು ಜನ ಸೋಂಕಿತರಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ವರದಿ ಕೊಡಿ, ಫಸ್ಟ್ ಅಫಿಡವಿಟ್ ಹಾಕ್ರಿ ಅಂತ ಹೇಳಿರು ಅಟಾರ್ನಿ ಜನರಲ್ಗೆ ಡೆಲ್ಲಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಆ ತಕ್ಷಣವೇ ಸರ್ಕಾರ ಹೇಳಿರು, ನಾವು ಇಷ್ಟು ಕೊಡ್ತಾ ಇದ್ದೀವಿ, ಅಷ್ಟು ಕೊಡ್ತಾ ಇದ್ದೀವಿ, ಆ ಕಂಪ್ನಿ ಈ ಕಂಪ್ನಿ ಅಂತ ಸುಮ್ಮನೆ ಎಲ್ಲ ಗಲಭೆ ಎಬ್ಬಿಸಿರು. ಅವನ್ಯಾರ ರೆಮ್ಡಿಸಿವಿರ್ ಇವನ್ನ ಓನರ್ ಲಂಡನಿಗೆ ಕಳಿಸಿರು, ಇವರೇ ದುಡ್ಡು ಮಾಡ್ಕೊಂಬಕ್ಕೋಸ್ಕರ ಎಲ್ಲ ಹಗರಣ ಪ್ರತಿಯೊಂದು. ಆದ್ರಿಂದ ಇವತ್ತು ಜನವಿರೋಧಿ ಸರ್ಕಾರ ಕೇಂದ್ರ ಸರ್ಕಾರ ಆಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 5 ದಿನ ಮ್ಯಾರಥಾನ್ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾವು ನಿನ್ನೆ ಶುರುವಾಗಿದೆ, ಇವತ್ತು 2ನೇ ದಿನ, ಇನ್ನು 3ನೇ ದಿನ ಇದೆ. ಹೋಬಳಿ ಕೇಂದ್ರನೂ ಇದೆ, ಜಿಲ್ಲಾ ಕೇಂದ್ರನೂ ಇದೆ, ಗ್ರಾಮ ಪಂಚಾಯತಿ ಕೇಂದ್ರನೂ ಇದೆ. ನಾವು ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಯೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೋರಾಟ ಮಾಡ್ತೀವಿ. ನಾವು ಜನಗಳಿಗೆ ಸ್ಪಂದಿಸ್ತೀವಿ, ಈಗಲೂ ಸ್ಪಂದಿಸ್ತಾ ಇದ್ದೀವಿ. ಸಿರಾ ಕ್ಷೇತ್ರದಲ್ಲೇ ಉದಾಹರಣೆ ನೋಡಿ, ನಮ್ಮ ಸಾಹೇಬರು ಕೊರೋನಾ ಇದು ಪೇಷಂಟ್ಗಾಗಲಿ ಪ್ರತಿಯೊಬ್ಬರಿಗೂ ಆಂಬ್ಯುಲೆನ್ಸು, ಲಸಿಕೆ, ಆಟೋ, ಊಟ, ಶುಶ್ರೂಷೆ, ದಿನಸಿ ಕಿಟ್ಟು, ತಿಂಡಿ ಪ್ರತಿಯೊಂದು ನಾವು ಹೇಳೋದೇ ಬೇಡ. ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ತಾಲೂಕಿನಾಗೆ ಏನು ಸಾಹೇಬರು ಸಹಾಯ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ಸಾಹೇಬರು ಇದ್ದಂಗೆ, ಮನಮೋಹನ್ ಸಿಂಗ್ ಅವರು ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಂಡಿತ್ತು, 10 ವರ್ಷದಲ್ಲಿ ಎಷ್ಟು ಸಾರಿ ಪೆಟ್ರೋಲ್ ಡೀಸಲ್ಲು ಗ್ಯಾಸ್ ಏರಿಕೆ ಆಗಿತ್ತು. ಆವಾಗ 400 ರೂಪಾಯಿ ಇದ್ದಂಥ ಸಿಲಿಂಡ್ರ್ ಇವತ್ತು 800 ಚಿಲ್ಲರೆ ಆಗಿದೆ. ನೀವೇ ಯೋಚನೆ ಮಾಡಬೇಕು, ಯಾರು ಜನವಿರೋಧಿ ಸರ್ಕಾರ, ಯಾರು ಜನಪರ ಸರ್ಕಾರ ಯಾರು ಅಂತ. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ, ಪ್ರತಿಯೊಬ್ಬರೂ ಸಹ ಈ ಜನವಿರೋಧಿ ಒಂದು BJP ಕೇಂದ್ರ ಸರ್ಕಾರವನ್ನು ಕೆಳಗಿಳಿಸಬೇಕು, ಅದಕ್ಕೆ ಕೈ ಜೋಡಿಸ್ಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರನ ಬೆಂಬಲಿಸಬೇಕು ಅಂತ ಹೇಳಿ. ಬೆಂಬಲಿಸಬೇಕು ಅಂತ ಹೇಳಿ ನಾನು ಸವಿನಯವಾಗಿ ಮನವಿ ಮಾಡ್ತೀನಿ. ನಾನು ನನ್ನ ಹೆಸರು ತಿಪ್ಪೇಶ್ ಚರಣಗುಂಟೆ ಅಂತ. ನನ್ನ ಹೆಸರು ತಿಪ್ಪೇಶ್ ಚರಣಗುಂಟೆ ಅಂತ. ಈ ಯಡಿಯೂರಪ್ಪ ಸರ್ಕಾರ ಮೊನ್ನೆ ಪ್ಯಾಕೇಜ್ ಘೋಷಣೆ ಮಾಡಿತ್ತಲ್ಲ ರೈತರುಗಳಿಗೆ, ತರಕಾರಿ ಬೆಳೆಗಾರರಿಗೆ 10,000 ಕೊಡ್ತೀವಿ ಅಂತಾನ. ಸಿಒ, ನಾವು ನಮ್ಮ ಹೊಲದಲ್ಲಿ ಬದನೆ ಗಿಡ ಇದೆ 1 ಎಕರೆನಾಗೆ, ಟೊಮೆಟೊ ಗಿಡ ಇದೆ, ಹೀರೆ ಗಿಡ ಇದೆ, ಇಲ್ಲಿವರೆಗೂ ಯಾರೂ ಬಂದು ಒಬ್ಬ ಅಧಿಕಾರಿಗಳನ್ನು ಬಂದು ನೋಡಿಲ್ಲ. ನಾನು VA ಫೋನ್ ಮಾಡಿದ ಕೇಳೋದಕ್ಕೆ, ಸರ್ ನಮಗೆ ಬರೀ ಹೂವಿಂದ ಬಂದಿದೆ, ತರಕಾರಿದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ನಾವು ರೈತರುಗಳಿಗೆ ಏನು ತರಕಾರಿ ಬರೆದಿದ್ದಾರೆ ಅವರಿಗೆ ಅನುದಾನನ ಈಗೇನು ಘೋಷಣೆ ಮಾಡಿದಾರೆ ಪ್ಯಾಕೇಜ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ.